ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಡೆಂಗು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಡೆಂಗು ನಿಯಂತ್ರಣ ಕುರಿತು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಪಾಲಿಕೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ನಗರದ ಟೌನ್ಹಾಲ್ನಲ್ಲಿ ಡೆಂಗು ಕುರಿತು ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಪಾಲಿಕೆ ವ್ಯಾಪ್ತಿಯಲ್ಲಿ ಈವರೆಗೂ ದಾಖಲಾಗಿದ್ದ ಡೆಂಗು ಪ್ರಕರಣದ ವರದಿ ಪಡೆದರು. ಡೆಂಗು ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಇದೇ ವೇಳೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಲ ಜೂನ್ 7ನೇ ತಾರೀಕು ಮಾನ್ಸೂನ್ ಪ್ರಾರಂಭ ಆಗಿದೆ. ಮಳೆ ಹೆಚ್ಚಾಗಿ ಬಂದಾಗ ಖಾಲಿ ನಿವೇಶನಗಳಲ್ಲಿ, ಡ್ರೈನೇಜ್ಗಳಲ್ಲಿ, ಬೇರೆ ಬೇರೆ ಇದರಲ್ಲಿ ಏನಪ್ಪಂದ್ರೆ ನೀರು ಸಂಗ್ರಹಣೆ ಆಗಿ ಅಲ್ಲಿ ದ್ವಾಮಿಗಳು ಹುಟ್ಟಿಕೊಂಡು ದ್ವಾಮಿಯಿಂದ ಡೆಂಗು ಜ್ವರ ಬರ್ತಾ ಇದೆ. ಇದರಿಂದ ಭಾಳಷ್ಟು ಮಕ್ಕಳಿಗೆ ತೊಂದರೆ ಆಗ್ತದೆ, ಹಿರಿಯರಿಗೂ ಕೂಡ ಆಗ್ತದೆ. ಇದೊಂದು ಮಾರಕ ರೋಗ. ನಾವು ಕರೋನಾದಿಂದ ಯಾವ ರೀತಿ ಭಯಭೀತವಾಗಿ ಅಂಥದೇ ಭಯಾನಕ ಒಂದು ವಾತಾವರಣ ಇವತ್ತು ಡೆಂಗು ಜ್ವರದಿಂದ ಉಂಟಾಗಿದೆ. ಕಾರಣ ಮುಂಜಾಗ್ರತೆಯಾಗಿ ನಾವು ಇದ್ರ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಈ ಗುಲ್ಬರ್ಗ ನಗರದಲ್ಲಿ ಎಲ್ಲ ಕಡೆ ಎಲ್ಲ ಏರಿಯಾದಲ್ಲಿ ಕೂಡ ಫಾಗಿಂಗ್ ಮಾಡಿಸ್ತಕ್ಕಂಥದ್ದು ಭಾಳ ಕಡ್ಡಾಯವಾಗಿ, ಮತ್ತು ಕುಲಾ ನಿವೇಶದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ತಕ್ಕಂಥದ್ದು ಕೂಡ, ಓಪನ್ ಡ್ರೈನ್ನಲ್ಲಿ ಕೂಡ ಸಾಕಷ್ಟು ಕಸ ನಾನು ನೋಡಿದ್ದೀನಿ. ಭಾಳಷ್ಟಿಂದ ಇವತ್ತು ಏನಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ವರ್ಷ 40-50 ವರ್ಷಗಳಿಂದ ಡ್ರೈನೇಜ್ ಪೈಪ್ಗಳು ಭಾಳ ಚಿಕ್ಕದಾಗಿರ್ತಕ್ಕಂಥ ಪೈಪ್ಗಳು ಹಾಕಿ ಇವತ್ತು ಅಲ್ಲಿ ಹೋಟೆಲ್ಗಳು, ಹೋಟೆಲ್ ಉದ್ದಿಮೆ, ಬೇರೆ ಬೇರೆ ವ್ಯಾಪಾರಗಳಿಂದ ಬಂದಿರತಕ್ಕಂಥ ರಾತ್ರಿ ಉಳಿದಿರ್ತಕ್ಕಂಥ ಮುಸುರಿ ಅಲ್ಲ ಅದೆಲ್ಲ ನಾಲೆಯಲ್ಲಿ ಹಾಕೋದ್ರ ಮೂಲಕ ಮುಂದೆ ಡ್ರೈನೇಜ್ ಏನಪ್ಪ ಅಂದ್ರೆ ಸ್ಟಾಪ್ ಆಗಿ ಆ ನೀರುಗಳು ಹೊರಗೆ ಬಂದು ರೋಡಿನ ಮೇಲೆ ಏನಪ್ಪ ಅಂದ್ರೆ ಗಲೀಜ್ ವಾತಾವರಣದಿಂದ ದ್ವಾಮಿಗಳು ಹುಡ್ಕೊಂಡು ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ನಾನು ಬಂದ ನಂತರ ಸುಮಾರು 1 ವರ್ಷದಿಂದ ಸಭೆ ಮಾಡಿ ಒಂದು 41 ಕೋಟಿ ರೂಪಾಯಿ ಪ್ಲ್ಯಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಡ್ರೈನೇಜ್ ಕಂಪ್ಲೀಟ್ ಆಗಿ ಟೆಂಡರ್ ಆಗಿದೆ. ಅದು ಕೆಲಸ ಪ್ರಾರಂಭ ಆಗಲಿಕ್ಕೆ ಸ್ವಲ್ಪ ಇನ್ನೂ 10-15 ತಿಂಗಳು ಆಗ್ಬೋದು. ಆದ ಕಾರಣ ಇವತ್ತು ಅಲ್ಲಿವರೆಗೆ ನಾವು ಈ ಫಾಗಿಂಗ್ ಮಾಡ್ತಕ್ಕಂಥದ್ದು, ಡ್ರೈನೇಜ್ ಕ್ಲೀನ್ ಮಾಡಿ, ನಿನ್ನೆ ನಾನು ವಾರ್ಡ್ ನಂಬರ್ 54ರಲ್ಲಿ ಹೋಗಿದ್ದೆ, ಅವರು AW ಬಂದಿದ್ದಾನೆ, AW ನಿನ್ನೆ ಹೋಗಿ ತೋರಿಸಿದೆ. ಅಲ್ಲಿ ಡ್ರೈನೇಜ್ ಏನಾಗಿದೆ ಅಂದರೆ ಎಲ್ಲ ಮನೆಗಳು ಮಂದಿ ಜನ ಸಾರ್ವಜನಿಕರು ಕಸನೂ ಅಲ್ಲೇ ಹಾಕಿ ಕಲ್ಲುಗಳು ಚಿಪ್ಸು ಪರ್ಸಿ ಎಲ್ಲ ಹಾಕಿ ಏನಪ್ಪ ಅಂದ್ರೆ ಡ್ರೈನ್ ಬಂದ್ ಮಾಡಿಬಿಟ್ಟರು. ಇನ್ನೊಂದು ಎರಡು ಕಡೆ ಅಲ್ಲಿ ನೀರು ಸೋತು ಹೇಳಿ ನಮ್ಮ ಚೇಂಬರೇ ಬಂದ್ ಮಾಡಿಬಿಟ್ರು. ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಚೇಂಬರ್ ಬಂದ್ ಮಾಡಿ ನೀರು ಬರ್ಬಾಡ್ದಿ, ಅದು ಮೇಲಿನ ಚೇಂಬರ್ಗೆ ಏನಪ್ಪ ಅಂದ್ರೆ ಹೊಡಿಲದ. ಇದೆಲ್ಲ ನಿನ್ನೆ ನಾನು ಭಾಳಷ್ಟು ಕಡೆ ಏನಪ್ಪ ಅಂದ್ರೆ ಹೋಗಿ ನೋಡಿದ್ದೀನಿ. ಇದೆಲ್ಲ ಇದರಿಂದ ಏನಪ್ಪ ಅಂದ್ರೆ ನೀರು ನಿಂತು ದ್ವಾಮಿಗಳು ಉತ್ಪತ್ತಿಯಾಗಿ ಡೆಂಗಿ ಜ್ವರಕ್ಕೆ ಭಾಳ ತೊಂದರೆ ಆಗ್ತದೆ. ಇದರಿಂದ ಏನಪ್ಪ ಅಂದ್ರೆ ನಾವು ಭಾಳಷ್ಟು ಮುನ್ನೆಚ್ಚರಿಕೆವಾಗಿ ಮಳೆ ಬಂದಾಗ ಉದಾಹರಣೆ ಒಂದೇ ಹೇಳ್ತೀನಿ, ಒಂದು ಕಂಡಿ ಮಾರ್ಕೆಟ್ ಆಗಲಿ, ಇವತ್ತು ಮುಖ್ಯ ರಸ್ತೆ ಆಗಲಿ, ಒಂದು ಕಡೆ ರೋಡ್ ಗೇರುಗಳು ಸಾಗಿ ಅಲ್ಲಿ ನೀರು ನಿಂತಿರ್ತವೆ. ಅಲ್ಲಿ ನೀರು ಹೋಗೋದೇ ಇಲ್ಲ, ಅಲ್ಲಿ ಬಾಜು ಪಕ್ಕನೇ ನಾಲಿ ಅದಲ್ಲಿ. ನಾವೊಂದು ಕಾರ್ಪೊರೇಷನ್ ಇದ್ರ ಮೂಲಕ ಎಲ್ಲೆಲ್ಲಿ ಅಂತವೆ ನಾನು ಹೇಳಿದ್ರು, ಕಂಡಿ ಮಾರ್ಕೆಟ್ ಮೇಲೆ ಒಂದು ಹೋಲ್ ಮಾಡಿದ್ರೆ ಏನಪ್ಪ ಅಂದ್ರೆ ನೀರೆಲ್ಲ ಹೋಗ್ತದೆ. ಮತ್ತು ಎಲ್ಲ ಡ್ರೈನೇಜ್ ಕ್ಲೀನ್ ಮಾಡಬೇಕು. ಎಲ್ಲ ಡ್ರೈನೇಜ್ ಕ್ಲೀನ್ ಮಾಡೋದ್ರಿಂದ ನೀರು ಇಲ್ಲಿ ಏನಪ್ಪ ಅಂದ್ರೆ ನಿಂದಿರ್ಲಿಕ್ಕೆ ಚಾನ್ಸೇ ಇಲ್ಲ. ಈ ಡ್ರೈನೇಜ್ನಲ್ಲಿ ಕಸರು ಗುಡ್ಡಿ ಎಲ್ಲ ಹಾಕಿ ಎಲ್ಲ ಕಡೆ ಹಂಗೆ ನಿಂತದೆ. ಒಂದು ಯುದ್ಧೋಪಾದಿಯಲ್ಲಿ ನಾವು ಕಾರ್ಪೊರೇಷನ್ ಮೂಲಕ ಎಲ್ಲ ನಾಲಿಗಳನ್ನು ಕ್ಲೀನ್ ಮಾಡ್ತಕ್ಕಂಥದ್ದು, ಓಪನ್ ನಿವೇಶನಲ್ಲಿ ನೀರು ನಿಂದ್ರದ ಹಾಗೆ ನೋಡ್ತಕ್ಕಂಥದ್ದು, ದಿನಾಲು ಬೆಳಗ್ಗೆಯಿಂದ ಫಾಗಿಂಗ್ ಮಾಡ್ತಕ್ಕಂಥದ್ದು, ನಮ್ಮ ಸಿಬ್ಬಂದಿಗಳನ್ನು ಪ್ರತಿಯೊಂದು ವಾರ್ಡ್ನಲ್ಲಿ 3 ಯಾವುದೇ ಕಸ ಸಂಗ್ರಹಣೆ ಆಗದೆ ಆ ಕಸ ವಿಲೇವರಿ ಆಗಬೇಕು, ಮತ್ತು ಡ್ರೈನೇಜ್ ಕ್ಲೀನ್ ಅವೆಯಲ್ಲಿ ನೋಡಿಕೊಂಡು. ಸಭೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಭುವನೇಶ್ ಪಟೇಲ್ ಸೇರಿದಂತೆ ಪಾಲಿಕೆಯ ಅನೇಕ ಅಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.